ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಕೇಸ್ನಲ್ಲಿ ಕಣ್ವ ಮಾರ್ಟ್ ಮಾಲೀಕ ನಂಜುಂಡಯ್ಯ ಅರೆಸ್ಟ್ ಆಗಿದ್ದಾರೆ. ಬಸವೇಶ್ವರನಗರ ಪೊಲೀಸರು ನಂಜುಂಡಯ್ಯರನ್ನು ಬಂಧಿಸಿದ್ದಾರೆ. ಮುನಿಯಪ್ಪ ಅನ್ನೋರಿಗೆ ನಿವೇಶನ ಕೊಡೋದಾಗಿ 16 ಲಕ್ಷವನ್ನು ಪಡೆದು ವಂಚನೆ ಮಾಡಿದ್ದಾರೆ ಎಂದು ದೂರು ಹಿನ್ನೆಲೆಯಲ್ಲಿ 4 FIR ದಾಖಲಾಗಿದೆ. ಇನ್ನು ಕಣ್ವ ಮಾರ್ಟ್ ಮಾಲೀಕನ ಬಂಧನಕ್ಕೆ ಕಣ್ವ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ನ ಅಧ್ಯಕ್ಷ ಹರೀಶ್ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ 31 ತಿಂಗಳ ಅವಧಿಯಲ್ಲಿ 297 ಕೋಟಿ ಮ್ಯಾಚುರಿಟಿ ಹಣವನ್ನು ವಾಪಸ್ ನೀಡಿದ್ದೇವೆ. ಗ್ರಾಹಕರು 600 ಕೋಟಿ ಹಣ ಡೆಪಾಸಿಟ್ ಮಾಡಿದ್ರು, 700 ಕೋಟಿ ಹಣವನ್ನು ಸಾಲವಾಗಿ ಕೊಟ್ಟಿದ್ದೇವೆ, ಎಲ್ಲರಿಗೂ ಹಣ ವಾಪಸ್ ಕೊಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟರು. ಹರೀಶ್ ಅಂತೇಳಿ ಕಣ್ವ ಸೌಹಾರ್ದದಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಕಣ್ವ ಸೌಹಾರ್ದದಿಂದ ಲಾಸ್ಟು ನಾವು 31 ಮಂತ್ಸಲ್ಲಿ 297 ಕೋಟಿ ಅಷ್ಟು ನಾವು ಮೆಚುರಿಟಿಯನ್ನು ಕೊಟ್ಟಿದ್ದೀವಿ. ಓಕೆ, ಈ ವರ್ಷ ಏಪ್ರಿಲಿಂದ ಅಕ್ಟೋಬರ್ ಒಳಗಡೆ ಅಂದರೆ 7 ತಿಂಗಳಲ್ಲಿ 97 ಕೋಟಿ 30 ಲಕ್ಷದಷ್ಟು ನಾವು ಮೆಚುರಿಟಿಯನ್ನು ಕೊಟ್ಟಿದ್ದೀವಿ. ಸೊ ಈಗ ನಾವೇನು ಇಲ್ಲಿ ಡೆಪಾಸಿಟನ್ನು ತೊಗೊಂಡಿದ್ದೀವಿ, FD ಹೋಲ್ಡರ್ಸ್ ಹತ್ರ ಏನು ತೊಗೊಂಡಿದ್ದೀವಿ, 560 ಕೋಟಿ ನಾವು ಡೆಪಾಸಿಟ್ ತೊಗೊಂಡಿದ್ದೀವಿ, 700 ಕೋಟಿ ಅಷ್ಟು ನಾವು ಲೋನ್ ಕೊಟ್ಟಿದ್ದೀವಿ. ಅಂದರೆ ನಮ್ಮ ಅಸೆಟ್ಟು 700 ಕ್ರೋರ್ಸ್, ಬಟ್ ಲಯಬಿಲಿಟಿ 560 ಕ್ರೋರ್ಸ್. ಸೊ ಅದರಲ್ಲಿ ಲೋನು ಒಟ್ಟಿಗೆ ಎಲ್ಲರೂ ಕಟ್ಟೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಓಕೆ, ಸೊ ಬಿಸ್ನೆಸ್ಸು 3 ಇಯರ್ಸಿಂದ ಡಲ್ ಆಗಿರೋದ್ರಿಂದ ರಿಕವರಿನೂ ಸ್ವಲ್ಪ ನಮಗೆ ಸ್ಲೋ ಆಗ್ತಾ ಇದೆ. ಎಲ್ರಿಗೂ ಒಟ್ಟಿಗೆ ನಾವು ದುಡ್ಡು ಕೊಡಿ ಅಂತ ಕೇಳೋಕ್ಕೋದ್ರೆ ಅಲ್ಲಿ ಕೂಡ ನಮಗೆ ಸಮಸ್ಯೆ ಆಗುತ್ತೆ, ದುಡ್ಡು ಬರೋದಿಲ್ಲ. ಸೊ ಹಾಗಾಗಿ ಈಗ ರಿಕವರಿ ಮಾಡಿ ನಾವು ಎಲ್ರಿಗೂ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದೀವಿ.